ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅಕ್ಕ, ಚಿಕ್ಕ ಯಜಮಾನರ ಮೇಲೆ ಕೋಪ ಮಾಡ್ಕೋಬಾರ್ದಾಗಿತ್ತು. ಪಾಪ ಅವ್ರು ತುಂಬಾ ಒಳ್ಳೆಯವ್ರಕ್ಕ. ಹೆಜ್ಜೆ ಹೆಜ್ಜೆಗೂ ಅವ್ರಿಗೆ ಒಳ್ಳೇದ್ ಬಯಸೋ ನೀನು ಈ ಕ್ರಿಮಿನಲ್ ಲೀಲಾಗ್ ಹೆದರ್ಕೊಂಡು ಚಿಕ್ಕ ಯಜಮಾನರು ಮನ್ಸು ನೋಯಿಸಿದ್ದು ನ್ಯಾಯನ ಹೇಳು. ಅಷ್ಟಕ್ಕೂ ಅವ್ರೇನ್ ಮಾತಾಡಬಾರ್ದು ಮಾತಾಡ್ಬಿಟ್ರು. ನೀನ್ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡೆ? ನಿನ್ನ ಒಳ್ಳೆ ಗುಣ, ನಿನ್ನ ಧೈರ್ಯ ಯಾರಿಗೆ ಆದ್ರೂ ಇಷ್ಟ ಆಗುತ್ತಕ್ಕ. ಹಾಗೆ ಅವ್ರಿಗೂ ನಿನ್ನ ಇಷ್ಟ ಆಗಿದ್ಯಾ? ಅದು ಅಲ್ಲದೆ ಎಲ್ರೂ ಚಿಕ್ಕ ಯಜಮಾನ್ರ ರೂಪನ ಹಂಗ್ಸಿ ಮಾತಾಡೋವಾಗ ನಿನ್ನೊಬ್ಳೆ ಅವ್ರ ಮನಸ್ಸನ್ನ ಗುರುತಿಸ್ದೆ, ಅವ್ರ ಮನಸ್ಸಲ್ಲಿರೋ ನಿಷ್ಕಲ್ಮಷ ಪ್ರೀತಿನ ಗುರುತಿಸ್ದೆ. ಆ ಕಾರಣಕ್ಕೆ ನೀನು ಅವ್ರಿಗೆ ತುಂಬಾ ಇಷ್ಟ ಆಗಿರ್ಬೋದು. ಆದ್ರೆ ಅವರು ಇದನ್ನೆಲ್ಲ ಮನ್ಸಲ್ಲಿ ಮರೆ ಮಾಚದೆ ಮುಚ್ಚು ಮರೆ ಇಲ್ದೆ ನಿನ್ನ ಹತ್ರ ಹೇಳ್ಕೊಂಡ್ರು. ಅದ್ರಲ್ಲಿ ಏನಿದೆ ಅಕ್ಕ ತಪ್ಪು? ಎಲ್ರೂ ಮುಂದೆ ಅವ್ರಿಗೆ ಅವಮಾನ ಆಗೋ ಹಾಗೆ ಮಾತಾಡಿದ್ಯಲ್ಲ, ಪಾಪ ಅವ್ರ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ ಅಕ್ಕ? ಅಕ್ಕ, ಅಪ್ಪನ ಹಾಗೆ ಚಿಕ್ಕ ಯಜಮಾನರು ನನಗೆ ಮಾತು ಬರ್ಸ್ಬೇಕು ಅಂತ ಆಸೆ ಪಟ್ರು, ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತೆಲ್ಲ ಓಡಾಡಿದ್ರಲ್ಲ ಅಕ್ಕ. ಈಗ್ಲೂ ನನ್ನ ಡ್ರಾಯಿಂಗ್ಸ್ನೆಲ್ಲ ನೋಡಿ ನನ್ನ ಕಾಲೇಜಿಗೆ ಸೇರಿಸ್ತೀನಿ ಅಂತ ಹೇಳಿದ್ರು ಗೊತ್ತಾ? ನನಗಿಂತ ಅವ್ರ ಮನ್ಸು ಎಂಥದ್ದು ಅಂತ ನಿನಗೆ ಚೆನ್ನಾಗಿ ಗೊತ್ತು ಅಕ್ಕ. ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ನೀನು ಅವ್ರ ಮನ್ಸು ನೋಯಿಸ ಸರಿನಾ ಅಕ್ಕ? ಆ ನೋವನ್ನ ಸಹಿಸ್ಕೊಳ್ಳೋ ಶಕ್ತಿ ಅವ್ರಿಗಿದೆಯಾ ಹೇಳು? ಅವರು ಅಪ್ಪನ ತರ ತುಂಬಾ ಒಳ್ಳೆಯವರು ಅಕ್ಕ. ಸ್ವಲ್ಪ ಯೋಚನೆ ಮಾಡಿ ನೋಡಕ್ಕ. ಈ ಮನೇಲಿ ಏನೇನೋ ನಡೀತಾ ಇತ್ತಲ್ಲ, ಹಿಂಗೆಲ್ಲ ಆಯ್ತದೆ ಅಂತ ನನ್ ಕನ್ಸ್ ಮನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಅಬ್ಬಬ್ಬಬ್ಬಬ್ಬ, ಏನ್ ನಾಟಕ ಆಡ್ಬಿಟ್ರಿ ಎಲ್ರು ಸೇರ್ಕೊಂಡು. ನನಗ್ ಗೊತ್ತಿತ್ತು ರೀ, ಆ ಚೆಲ್ವನ್ ಮನ್ಸಲ್ಲಿ ದುರ್ಗ ಮನೆ ಮಾಡೋಳೆ ಅಂತ ನನಗ್ ಗೊತ್ತಿತ್ತು. ಅದಕ್ಕೆ ಆ ದುರ್ಗನ್ನು ವಸುಂಧ್ರನ್ನು ಲಾಕ್ ಮಾಡಿದ್ದೆ. ಆ ದುರ್ಗ ವಸುಂಧ್ರನ್ ಹತ್ರ ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ದೆ. ಆದ್ರೆ ಅವರು ಆಣೆ ಪ್ರಮಾಣನೆಲ್ಲ ಊಫಿ ಅಂತ ಗಾಳಿಗ್ ಬಿಟ್ಟು ಮಕ್ಕಳಾಡ್ದಂಗ ಆಟ ಆಡ್ಬಿಟ್ರಲ್ಲ ಅಂತ. ನನಗೂ ಏನು ತೋರ್ತಾ ಇಲ್ಲ ಲೀಲಾ, ಆ ದುರ್ಗ ಏನಾರು ಈ ಮನೆ ಸೊಸೆ ಆಗೋದ್ರೆ ನಮ್ ಕತೆ ಮುಗ್ದೋಯ್ತು. ಇಷ್ಟು ವರ್ಷ ನಾವು ಕಷ್ಟಪಟ್ಟಿದ್ದು ತಪಸ್ ಮಾಡಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗ ಆಗೋಯ್ತದೆ. ಈಗೇನ್ರಿ ಮಾಡೋದು? ಮಾಡೋದೇನು, ತಲೆ ಮೇಲೊಂದು ಬಟ್ಟೆ ಹಾಕೊಂಡು ಯಾವ್ದಾರು ಮೂಲೆಯಲ್ಲಿ ಕುತ್ಕೋಬೇಕು ಅಷ್ಟೇ. ಅಲ್ರಿ, ನೀವೇ ಹಿಂಗೆ ಹೇಳಿದ್ರೆ ಹೆಂಗ್ ಹೇಳಿ? ಇನ್ನಂಗೆ ಹೇಳು ಅಂತೀಯ? ಅಲ್ಲ, ಹೇಗಾದ್ರೂ ಮಾಡಿ ಚೆಲುವನ್ ಮನ್ಸಲ್ಲಿ ನಮ್ಮ ಮಾನ್ಯನ್ನ ಸೇರಿಸ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಆದ್ರೆ ಅವನು ಗಳಿಗೆ ಸಿದ್ಧ, ಒಳಗೊಳಗೆ ಪ್ರೀತಿ ಮಾಡ್ದ ಅನ್ನಂಗೆ ಆ ದುರ್ಗನ ಮೇಲೆ ಆಸೆ ಬೆಳೆಸ್ಕೊಂಡ್ಬಿಟ್ಟವನೆ. ಇನ್ನು ನಮ್ ರೂಟಿಗೆ ಬರ್ತಾನೆ, ನಮ್ ಮಾನ್ಯನ್ ಕೈ ಹಿಡಿತಾನೆ ಅನ್ನೋದೆಲ್ಲ ಕನಸಿನ ಮಾತು ಅಷ್ಟೇ. ಅಂದ್ರೆ ಆ ದುರ್ಗ ಈ ಮನೆ ಸೊಸೆ ಆಗೋದ್ ಗ್ಯಾರಂಟಿನಾ? ಅವನು ಆಸೆ ಪಟ್ರೆ ಕನ್ಫರ್ಮ್ ಆಗ್ಬಿಡ್ತದ? ಸದ್ಯಕ್ಕೆ ನಮ್ಗೆ ಆ ಚಿಂತೆ ಇಲ್ಲ, ಯಾಕಂದ್ರೆ
ಚೆಲುವ ಆಸೆ ಪಟ್ಟಿದ್ರು ದುರ್ಗ ಅಸ್ತು ಹೊಂದಿಲ್ವಲ್ಲ. ನನ್ನ ಮನಸ್ಸಿನಾಗೆ ನೀನಿಲ್ಲ, ನೀನ್ಯಾರು ಬಲವಂತ ಮಾಡಿದ್ರೆ ನಾನು ಈ ಮನೆ ಬಿಟ್ಟು ಹೊಂಟೋಯ್ತೀನಿ ಅಂತ ಸಾಂಗ್ ಆಗಿ ಹೇಳ್ಬಿಟ್ಟು ಹೋದ್ಲಲ್ಲ. ಇಲ್ಲ ರೀ,